ಹಾಯ್ ಫ್ರೆಂಡ್ಸ್, ರುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಮದುವೆ ಸಮಾರಂಭಗಳಲ್ಲಿ ಊಟ ಆದಮೇಲೆ ಹಾಗೆ ಹೊರಗಡೆ ಊಟಕ್ಕೆ ಹೋದಾಗ ಕೊಡ್ತಾರಲ್ಲ, ಆ ಥರ ಟೇಸ್ಟಲ್ಲಿ ನೀರು ಮಜ್ಜಿಗೆನ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನು ಚೆನ್ನಾಗಿ ಒಂದು ಮಿಕ್ಸಿ ಜ್ಯೂಸರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಟ್ಕೊಂಡಿದ್ದೀನಿ. ಇದ್ರ ಬದಲು ನೀವು ಒಂದು ಪಾತ್ರೆಗೆ ಹಾಕಿ ಕೂಡ ಬೀಟ್ ಮಾಡ್ಕೋಬೋದು, ಅಥವಾ ಮಜ್ಜಿಗೆ ಕಡಿಯುವಂಥ ಕೋಲಲ್ಲಿ ಕೂಡ ಮಜ್ಜಿಗೆನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಲೀಟ್ರು ಮೊಸರಿಗೆ ಒಂದು 4 ಲೋಟದಷ್ಟು ನೀರನ್ನ ಹಾಕಿ ಮಜ್ಜಿಗೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಕುಟಾಣೆಗೆ ಒಂದು 2 ಹಸಿರು ಮೆಣಸಿನಕಾಯಿ, ಹಾಗೆ ಒಂದು 1/4 ಇಂಚಷ್ಟು ಶುಂಠಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು 4-5 ಎಸ್ಲಷ್ಟು ಕರಿಬೇವಿನ ಸೊಪ್ಪು. ಇದಕ್ಕೆ ಒಂದು ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಇಂಗುನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಹಾಕ್ಕೊಂಡ್ರೆ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ಇದು ಪೇಸ್ಟ್ ರೆಡಿಯಾಗಿದೆ. ನಾನಿಲ್ಲಿ ಒಂದು ಬೌಲಲ್ಲಿ ಮಜ್ಜಿಗೆ ಹಾಕಿಟ್ಕೊಂಡಿದ್ದೆನಲ್ಲ, ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಪೇಸ್ಟು ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು. ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಒಂದು 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟು ಎಲ್ಲದನ್ನು ಒಟ್ಟಿನಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಾಗೆ ರುಚಿನ ನೋಡಿಕೊಂಡು ಉಪ್ಪನ್ನ ಕೂಡ ಹಾಕ್ಕೋಬೋದು. ಸೊ ಇವಾಗ ಈ ನೀರು ಮಜ್ಜಿಗೆ ರೆಡಿಯಾಗಿದೆ, ಇದನ್ನು ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಇದು ಒಂದು ಸ್ವಲ್ಪ ನೀರಾಗೆ ಇದ್ದರೆ ಚೆನ್ನಾಗಿರುತ್ತೆ, ನೀರು ಮಜ್ಜಿಗೆ ಅಲ್ವಾ. ಸೊ ಹಾಗಾಗಿ ನೀವು ನಿಮ್ಮ ಮನೇಲಿ ಈ ನೀರು ಮಜ್ಜಿಗೆನ ಟ್ರೈ ಮಾಡಿ, ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಟ್ರೈ ಮಾಡಿ, ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.